ಕೌಂಟರ್ ಇದೆ, ಟಿಕೆಟ್ ಕೌಂಟರ್ ಇದೆಯಾ? ಟಿಕೆಟ್ ತಗೋಬೇಕಂತ? ಓಹೋ, ಅಲ್ಲಿ ಮೇಲ್ಗಡೆ ಹಂಗಾರೆ ತಗೊಳಂಗಿಲ್ವ ಟಿಕೆಟು? ಇರೋದ್ರ ಬಾಬಾ ಚೇಂಜ್ ಇದೆಯಾ? ಪೇ ಇದೆಯಾ? ಪತ್ತು ಇದಾವಲ್ಲದ ಎಲ್ಲ 500 ನೋಟ್. ಹಾಂ, ಇಲ್ಲಿ ನೋಡ್ತೀರಾ ಅಂದರೆ ಈ ಅಮೌಂಟ್ ಬಂದುಬಿಟ್ಟು ಇಲ್ಲಿನ ಪಾರ್ಕಿಂಗ್ ಫೀಸ್ ಅಂತೆ. ಮೇಲ್ಗಡೆ ಬೇರೆ ಫೀಸ್ ಇರುತ್ತೆ, ಇದು ಬಂದುಬಿಟ್ಟು ಪಾರ್ಕಿಂಗ್ ಫೀಸು. ಅಲ್ಲ, ಗಾಡಿ ಒಂತಾನೆ ಹೋಗ್ತಿರೋದು, 20 ರೂಪಾಯಿ ಏನಕ್ಕೆ ಇಸ್ಕೊತಾರೆ? ಟೂ ವೀಲರೇ ಗೊತ್ತು, ಹಂಗಾರೆ ಒಂದೊಂದು ವೀಲಿಗೆ 10 ರೂಪಾಯಿನಾ? ಗಾಡಿ ನೋಡ್ತೀರಾ ಅಂದರೆ ಎಡಕ್ಕಲ್ ಕೇವ್ಸ್ ಹತ್ರ ಪಾರ್ಕಿಂಗ್ ಮಾಡಿದ್ದೀವಿ. ಎಡಕ್ಕಲ್ ಕೇವ್ಸ್ ಅಂತ ಹೇಳ್ಬಿಟ್ಟು 1 ಕಿಲೋಮೀಟ್ರ್ ಟ್ರಕ್ಕಿಂಗ್ ಇದೆ. ನನ್ನ ಪ್ರಕಾರ ವೇಸ್ಟು 1 ಕಿಲೋಮೀಟ್ರ್ ಟ್ರಕ್ಕಿಂಗು. ಗಾಡಿನೇ ಬರುತ್ತೆ, ಅಲೋ ಮಾಡ್ಬೋದಿತ್ತು, ಏನಕ್ಕೆ ಅಂತ ಗೊತ್ತಿಲ್ಲ. ನಿನ್ನೆಯಿಂದ ಇದ್ದೀವಿ, ಒಬ್ಬರು ಕನ್ನಡದವರೇ ಸಿಕ್ಕಿಲ್ಲ. ಎಲ್ಲಿ ನೋಡಿದ್ರೆ ಶಾಪಿಂಗೆ. ಚಿಕ್ಕಮಂಗ್ಳೂರಲ್ಲಿ ಬೇಕಾದಷ್ಟು ಕಾಫಿ ಇದೆ, ಬಾ ಬೇಡ. ಇದು ಇದು ಆ್ಯಕ್ಚುಲಿ ಚೆನ್ನಾಗಿರೋದು. 3-4 ಜನ ಕನ್ನಡಿಗರು ಸಿಕ್ಕಿದ್ರು, ಅದೇ ಖುಷಿ ವಿಚಾರ. 2 ದಿನದಿಂದ ಒಬ್ಬರು ಸಿಕ್ಕಿಲ್ಲ ನಮಗೆ. ಎಲ್ಲಿ ನೋಡಿದ್ರು ಎಂಡ ಮೋಣೆ. ಊಟಕ್ಕೆ ತಿನ್ನೋದಿಕ್ಕೂ ಅವ್ರ ಭಾಷೆ ನಮಗೆ ಅರ್ಥ ಆಗ್ತಾಯಿಲ್ಲ. ದುಡ್ಡೆಷ್ಟಾಯಿತು ಅಂತ ಕೇಳಿದ್ರೆ ಒಂದು ಪೇಪರಲ್ಲಿ ಬರೆದು ತೋರಿಸ್ತಾರೆ ಇಷ್ಟಾಯಿತು ಅಂತ ಹೇಳ್ಬಿಟ್ಟು. ಇದೇನು ಇಷ್ಟು ಜನ ಇದ್ದಾರೆ? ಲಲ್ ಕೊಡಬೇಕಾ ಟಿಕೆಟ್? ಇಲ್ಲ ಆ ಕಡೆನಾ? ತಾತ ಎಷ್ಟು? ಒಬ್ರಿಗೆ 50. ಅಣ್ಣ ತಾ ಎಡ್ಸ. ಒಬ್ರಿಗೆ ಬಂದುಬಿಟ್ಟು 50 ರೂಪಾಯಿ ಇದೆ, ಇಬ್ಬರಿಗೆ 100 ರೂಪಾಯಿ ಇದೆ. ಜಿ ಎಸ್ ಟಿನ ಎಷ್ಟಿದೆ ನೋಡಿಲಿ? 7 ರೂಪಾಯಿ. ಜಿ ಎಸ್ ಟಿನೇ ಸುಮಾರಿದೆ ಗುರು. ಅಂದರೆ ಒಳಗಡೆ ಎಂಟ್ರೆನ್ಸ್ ಆಗಿದ್ದೀವಿ. ಒಬ್ರಿಗೆ ಬಂದುಬಿಟ್ಟು 50 ರೂಪಾಯಿ, ಅಡಲ್ಟ್ಸಿಗೆ 50 ರೂಪಾಯಿ, ಮಕ್ಕಳಿಗೆ 30 ರೂಪಾಯಿ. ಈಗ ಇಲ್ಲಿಂದ ಹಿಂಗೆ ಹೋಗಬೇಕು, ಎಷ್ಟು ದೂರ ಇದೆ ಅಂತ ಗೊತ್ತಿಲ್ಲ. ಪ್ಲೇಸ್ ತುಂಬ ಚೆನ್ನಾಗಿದೆ, ವೆಹಿಕಲ್ಸ್ ಬಿಟ್ಟಿದ್ರೆ ಇನ್ನೊಂದು ಖುಷಿ ವಿಚಾರ ಅಂತ ಹೇಳ್ಬೋದು. ಅಲ್ಲಿ ಲೋಕಲ್ ಅಂಗಡಿಗಳಿರೋದ್ರಿಂದ ಒಳಗಡೆ ಯಾವುದೇ ಥರ ವೆಹಿಕಲ್ಸ್ ಬಿಟ್ಟಿಲ್ಲ. ಬನ್ನಿ, ಮೇಲ್ಗಡೆ ಹೆಂಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಇಲ್ಲಿ ನೋಡ್ತೀರಂದರೆ ಈ ಕಡೆಯಿಂದ ಇನ್ ಆಗಬೇಕು, ಆ ಕಡೆಯಿಂದ ಎಕ್ಸಿಟ್ ಐತೆ. ಎಷ್ಟು ದೂರ ಇದೆ ಅಂತ ಗೊತ್ತಿಲ್ಲ, ಒಂಥರ ಕಲ್ಲಲ್ಲೇ ಕಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ಮಾತ್ರ. ಇದನ್ನ ನೋಡ್ಕೊಂಡು ಹಿಂಗೆ ಬಂದು ಹಿಂಗೆ ಎಕ್ಸಿಟ್ ಆಗದ ಅಂತ. ಬಾ ನೋಡೋಣ. ಏನು ಗುರು ಇಷ್ಟು ಚಿಕ್ಕ ದಾರಿ ಇದೆ? ಅಯ್ಯೋಪ್ಪ, ಅಯ್ಯೋ ಹಬ್ಬ ಬಿತ್ತು ನೋಡುವುದೇ. ಚೆನ್ನಾಗಿದೆ, ಸ್ವಲ್ಪ ಪಾಚಿ ಹಿಡಿದು ಹೋಗಿದೆ ಅಷ್ಟೇ. ಟೂರಿಸ್ಟರು ತುಂಬ ಜನ ಬಂದು ವಿಸಿಟ್ ಮಾಡ್ತಾರೆ. ಪ್ಲೇಸ್ ಮಾತ್ರ ಚೆನ್ನಾಗಿದೆ, ಒಂಥರ ಒಳಗಡೆ ಗುಬೆ ಸಿಸ್ಟಮಲ್ಲಿ ಮಾಡಿದ್ದಾರೆ. ಅಲ್ಲಿಂದ ಎಂಟ್ರೆನ್ಸ್ ಆಗ್ತೀವಿ, ಈ ಕಡೆಯಿಂದ ಎಕ್ಸಿಟ್ ಆಗ್ತೀವಿ. ಈಗ ಇದು ಕಲ್ಲು ಮುರಿದಾಗಿರೋದ ಇವ್ರು ಡಿಸೈನ್ ಮಾಡಿರೋದ? ಒಂದು ಕಡೆ ಇಲ್ಲ, ಎಲ್ಲ ಕಲರ್ನೂ ಐತೆ ಇದೇ ಥರ ಡಿಸೈನ್ ಅದು. ಹಿಂಗೋಗಿ 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 ಹಿಂಗೆ ಹೋಗ್ಬೇಕು. ಹಿಂಗೆ ಹೋಗ್ತೀರಾ ಅಂದರೆ ಎಕ್ಸಿಟು ಕೆಳಗಡೆ. ಹಾಂ ಸರ್, ನಿಮ್ಮೂರು
ಬೆಂಗಳೂರಾ? ಬೆಂಗಳೂರಿಂದ ಎಲ್ಲ ಬಂದಿದ್ದಾರೆ? ಫಸ್ಟ್ ಟೈಮಾ? ಫಸ್ಟ್ ಟೈಮ್. ಸರಿ ಸರ್. ಇಲ್ಲಿ ನೋಡ್ತೀರಾ ಅಂದರೆ ಕೇರಳ ಯೂಟ್ಯೂಬರ್ ಸಿಕ್ಕಿದ್ದಾರೆ ನಮಗೆ ಬ್ರೋ. ಇವ್ರ ನೇಮ್ ಆದರ್ಶ್. ನಾನು ಜರ್ತ. ನೋಡ್ತೀರಾ ಅಂದರೆ ಕೇರಳದಿಂದ ಬಂದಿದ್ದಾರೆ. ಕೇರಳದಲ್ಲಿ ಅವ್ರು ಫುಲ್ಲು ಲಾಗ್ ಮಾಡ್ತಿರೋದು. ಟ್ರಾವೆಲ್ ಲಾಗ್ ಅವರು ಓಲ್ ನೋಡಿ ಗುರ್ತಿಡ್ದು ಮಾತಾಡ್ಸಿದ್ರು ನೀವು ಯೂಟ್ಯೂಬರ ಅಂತ ಹೇಳ್ಬಿಟ್ಟು. ಚೆನ್ನಾಗಿತ್ತು, ನಿಮ್ಮ ನೋಡಿದ್ದಕ್ಕೆ ಖುಷಿ ಆಯಿತು. ಸರಿ, ಸೇವ್. ಫೈನಲಿ ವ್ಯೂ ಪಾಯಿಂಟಿಗೆ ಬಂದಾಯಿತು. ಇದೇ ಬಂದ್ಬಿಟ್ಟು ಆ ವ್ಯೂ ಪಾಯಿಂಟು. ಇದೇನೋ ಫುಲ್ಲು ಸ್ಕೂಲ್ ಹುಡುಗರೇ ತುಂಬ್ಕೊಂಡಿದ್ದಾರೆ. ಇಷ್ಟು ಜನದ ಮಧ್ಯದಲ್ಲಿ ನಾನು ಮಾತಾಡ್ಸೋದು ಅಷ್ಟಕ್ಕಷ್ಟೇ ಕೇಳಿಸೋದು ನಿಮಗೆ. ಇಲ್ಲಿ ನೋಡ್ತೀರಂದ್ರೆ ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ, ಯಾವ್ದ್ರದ್ದು ಅಂತ ಗೊತ್ತಿಲ್ಲ ಕರೆಕ್ಟಾಗಿ. ಇಲ್ಲಿ ನೋಡ್ತೀರಂದ್ರೆ ಒಂದು ಬಂಡೆಯಿಂದ ಒಂದು ಬಂಡೆಗೆ ಎಷ್ಟಕ್ಕೊಂದು ಗ್ಯಾಪ್ ಇದೆ ನೋಡಿ. ಈ ಕಡೆ ಕಾಣಿಸ್ತಿದೆ. ಫೋನ್ ಬಿದ್ದರೆ ಮುಗಿಯಿತು. ಫೈನಲಿ ವ್ಯೂ ಪಾಯಿಂಟ್ ಬಂದುಬಿಟ್ಟು ನೋಡಾಯಿತು. ಇದೇ ಬಂದುಬಿಟ್ಟು ಎಡಕ್ಕಲ್ ಕೇವ್ಸ್ ಅಂತ ಹೇಳ್ಬಿಟ್ಟು. ಬನ್ನಿ ಎಕ್ಸಿಟ್ ಆಗಿ ನೋಡೋಣ ಅಂತೆ. ಎಡಕಲ್ ವೇವ್ಸ್ ತುಂಬ ಚೆನ್ನಾಗಿತ್ತು. ಏನಪ್ಪ ಅಂದರೆ 2 ಕಿಲೋಮೀಟ್ರ್ ಟ್ರಕ್ಕಿಂಗ್ ಆಗುತ್ತೆ, ಹೋಗೋದು ಬರೋದು ಎರಡು ಸೇರಿ. ಒಬ್ರಿಗೆ ಬಂದುಬಿಟ್ಟು 50 ರೂಪಾಯಿ ಎಂಟ್ರೆನ್ಸ್ ಫೀಸ್ ಇರುತ್ತೆ. ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಅಲ್ಲಿ ನಿಮಗೆ ಗೈಡು ಸಿಗ್ತಾರೆ, ದುಡ್ಡಿಗೆ ವರ್ತ್ ಅನ್ನಿಸ್ತು. ಈಗ ನಮ್ಮ ವಯನಾಡಿಂದು Part 2 ಸೀರೀಸ್ ಮುಗಿದಿದೆ. ಇನ್ನು Part 3 ಸೀರೀಸಲ್ಲಿ ನೋಡೋಣ. ಈ ವಿಡಿಯೋ ನಿಮಗೇನಾದ್ರು ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಯನಾಡ್ ಬಗ್ಗೆ ನಿಮಗೇನಾದ್ರು ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ ನಿಮಗೆ. ಸದ್ಯಕ್ಕೆ ಈ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಲಾಗ್ ನಿಮಗೆ ಇಷ್ಟ ಆಗಿತ್ತು ಅಂದರೆ ಒಂದು ಟನ್ ಟಡಾಣ್ ಅಂತ ಒಂದು ಬೆಲ್ ಐಕನ್ನ ಕ್ಲಿಕ್ ಮಾಡಿ. Part 3 ಅಲ್ಲಿ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.